ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಸಿರಗುಪ್ಪಿ ಗ್ರಾಮದಲ್ಲಿ ರಾಷ್ಟ್ರಮಟ್ಟದ ಕರಾಟೆ ಚಾಂಪಿಯನ್ ನಡೆದಂತಹ ಕರಾಟೆ ಚಾಂಪಿಯನ್ ಅಲ್ಲಿ ಅಥಣಿ ತಾಲೂಕಿನ ಇಬ್ಬರು ವಿದ್ಯಾರ್ಥಿಗಳು ಸಂಗಮೇಶ್ ಕದಂ ಕಟ ಫಸ್ಟ್ ಪ್ರೈಸ್ ಗೋಲ್ಡ್ ಮೆಡಲ್, ಮಹಾಂತೇಶ್ ಕದಂ ಕಟ ಫಸ್ಟ್ ಪ್ರೈಸ್ ಗೋಲ್ಡ್ ಮೆಡಲ್, ಮಹಾಂತೇಶ್ ಕದಂ ಕುಮಿಟೆ ಸೆಕೆಂಡ್ ಪ್ರೈಸ್ ಸಿಲ್ವರ್ ಮೆಡಲ್ ಪ್ರಥಮ ಬಹುಮಾನ ಪಡೆದುಕೊಂಡು ಗೋಲ್ಡ್ ಮೆಡಲ್ಗಳನ್ನು ಪಡೆದುಕೊಂಡರು. ಈ ವಿದ್ಯಾರ್ಥಿಗಳಿಗೆ ಕಲಿಸಿದಂತಹ ಗುರುಗಳು ಪ್ರೀತಮ್ ಎಸ್ ಹೊನ್ಕಂಡಿ, ಸುಮಿತ್ ಹೊನ್ಕಂಡಿ, ಪ್ರಕಾಶ್ ಲೋನಾರಿ, ಅಲಿ ಮಾದರಿ. ಈ ಕರಾಟೆ ಸ್ಪರ್ಧೆಯ ಕುರಿತಾಗಿ ಪ್ರೀತಮ್ ಹೊನ್ಕಂಡಿ ಅವರು ಮಾತನಾಡಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನಲ್ಲಿ ಏನು ಇವತ್ತು ನಡೆದಂತಹ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಫಸ್ಟ್ ಪ್ರೈಸ್ ಅನ್ನು ಪಡೆದಿರುವಂತಹ ನಮ್ಮ ಅಥಣಿ ತಾಲೂಕಿನ ಎರಡು ವಿದ್ಯಾರ್ಥಿಗಳ ನಿನ್ನ ಹೆಸರು ಮಹಾಂತೇಶ್ ಕದಂ ಸಂಗಮೇಶ್ ಕದಂ ಅಂತ ಇಬ್ಬರು ಹುಡುಗರು ಕೂಡ ಗೋಲ್ಡ್ ಮೆಡಲ್ ಅನ್ನು ಪಡೆದಿರುವಂತಹ ಈ ವಿಚಾರ ಇವತ್ತು. ಎಸ್, ನಾನು ಇವಾಗ ಅವರಿಗೆ ಕಲಿಸಿದಂತ ಗುರುಗಳಾದಂತಹ ಮಾಸ್ಟರ್ಸ್ ಅವರನ್ನ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸರ್, ಇವತ್ತು ನಡೆದಂತ ಕರಾಟೆ ಚಾಂಪಿಯನ್ ಅಲ್ಲಿ ಹೇಗೆ ಅನಿಸ್ತು ಸರ್? ನಿಮಗೆ ತುಂಬ ಚೆನ್ನಾಗಿದೆ, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಅಥಣಿ ತಾಲೂಕಿಂದ ಬೆಳಗಾವಿ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಶಟೋಕೋನ್ ಕರಾಟೆ ಡೂ ಸಂಘ ವತಿಯಿಂದ ನಮ್ಮ ಸಂಸ್ಥೆ ಕಡೆಯಿಂದ ಸುಮಾರು ಒಂದು 20 ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ಒಂದು 12 ಗೋಲ್ಡ್ ಮೆಡಲ್ ಅಂದರೆ ಪ್ರಥಮ ಸ್ಥಾನ, ಆಮೇಲೆ ದ್ವಿತೀಯ ಸ್ಥಾನ, ಕಂಚಿನ ಪದಕ, ಈ ರೀತಿ ಎಲ್ಲ ಸೇರಿ ಒಂದು 25-30 ಮೆಡಲನ್ನು ಪಡೆದಿದ್ದಾರೆ ಅವರು. ಅದನ್ನು ನನಗೆ ತುಂಬ ಖುಷಿ ಆಗುತ್ತೆ ಹೇಳ್ಕೊಳ್ಳೋಕ್ಕೆ ನನ್ನ ವಿದ್ಯಾರ್ಥಿಗಳಂತ ಹೇಳಿ. ಸರ್, ಓಕೆ, ಎಷ್ಟು ತಿಂಗಳಿಂದ ಇವರಿಗೆ ನೀವು ಕಲಿಸಿದ್ದೀರಾ ಸರ್? ಸುಮಾರು ಈಗ 4-5 ತಿಂಗಳು ಅಷ್ಟೇ ಆಯಿತು. ಅಷ್ಟರಲ್ಲಿ ತುಂಬ ಅಚ್ಚುಕಟ್ಟಾಗಿ ಇಂಟ್ರೆಸ್ಟ್ ಕೊಟ್ಟು ಕರಾಟೆ ಕ್ಲಾಸಿಗೆ ಒಂದು ದಿನ ಮಿಸ್ ಮಾಡಲ್ದೆ ಬಂದು ಡೈಲಿ ಬೆಳಗ್ಗೆ 1 ಗಂಟೆವರೆಗೂ ಅವರು ಪ್ರಾಕ್ಟೀಸ್ ಮಾಡಿ ಇಷ್ಟೊಂದು ಕಷ್ಟಪಟ್ಟು ಇಲ್ಲಿ ಬಂದು ಮೆಡಲ್ ತಗೊಂಡಿದ್ದಾರೆ. ಎಸ್ ಸರ್, ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಸರ್ ನಿಮ್ಮ ಕರಾಟೆ ಸ್ಕೂಲಲ್ಲಿ? ನಮ್ಮದು ಅಥಣಿಯಲ್ಲಿ ಇರೋದು ಒಂದು 80-90 ಸುಮಾರು ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಈಗ ಇಲ್ಲಿ ತೊಗೊಂಬಂದಿರೋದು ಸ್ಪರ್ಧೆಯಲ್ಲಪ್ಪ ಅಂತಂದರೆ ಒಂದು 20 ವಿದ್ಯಾರ್ಥಿಗಳು ಮಾತ್ರ ತೊಗೊಂಬಂದಿದ್ದೀನಿ ನಾನು. ಎಸ್ ಎಸ್, ಗೋಲ್ಡ್ ಮೆಡಲ್ ಪಡೆದಿರುವಂಥ ವಿದ್ಯಾರ್ಥಿಗಳ ಪರಿಶ್ರಮವನ್ನು ನಾನು ಇವಾಗ ಸರ್ ಹತ್ರ ಕೇಳ್ತಾ ಇದ್ದೀನಿ. ಸರ್, ನಿಮ್ಗೆ ಹೇಗೆ ಅನಿಸ್ತಿದೆ ಸರ್? ಸರ್, ಈ ಮಟ್ಟಕ್ಕೆ ಬರಬೇಕಾದ್ರೆ ನಾನು ಪ್ರಕಾಶ್ ಲೋನಾರಿ ಇಂಡಿಯನ್ ಆರ್ಮಿ 30 ವರ್ಷಗಳ ಮುಗಿಸಿ ಮತ್ತು ನಮ್ಮ ಪ್ರೀತಮ್ ಸರು ಶ್ರಮಕ್ಕೆ ಇದಕ್ಕೆಲ್ಲ ಪ್ರೀತಮ್ ಸರ್ ಶ್ರಮ ವಹಿಸಿಕೊಂಡು ಈ ಮಕ್ಕಳಿಗೆ ಮಳೆಯಾಗಲಿ ಬಿಸಿಲಾಗಲಿ ಪ್ರತಿದಿನ ಕಂಟಿನ್ಯೂ 1 ತಿಂಗಳಿಂದ ಅವರು ಮಳೆ ಬಂದ್ರೂ ನಿಲ್ಲೋದಿಲ್ಲ, ಬಿಸಿಲಿದ್ರೂ ನಿಲ್ಲೋದಿಲ್ಲ, ಎಲ್ಲ ಮಕ್ಕಳನ್ನು ಒಂದುಗೂಡಿಸಿ ನಾವು 4 ಕರಾಟೆ ಮಾಸ್ಟರ್ ಸರ್ ಇದ್ದರು. ಮೇನ್ ಮಾಸ್ಟರ್ ನಮಗೆ ಪ್ರೀತಮ್ ಸರ್ ಅಂತ ಹೇಳಿದ್ದಾರೆ, ಮತ್ತು ಅಲಿ ಸರ್ ಅಂತ ಹೇಳಿದ್ದಾರೆ, ಮತ್ತು ಸುಮಿತ್ ಸರ್ ಅಂತಿದ್ದಾರೆ. ಅದರಲ್ಲಿ ನಾಲ್ಕನೇದು ಮೋಟರ್ ಎಬಿಲಿಟಿ ಅಂತೇಳಿ ಮಕ್ಕಳಿಗೆ ಕಲಿಸ್ತಾ ಇದ್ದೀನಿ ಸರ್. ಓಕೆ ಸರ್. ಸರ್, ಇಲ್ಲಿ ಇವಾಗ ಗೋಲ್ಡ್ ಮೆಡಲ್ ಪಡೆದಿರುವಂಥ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಸರ್? ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂತಂದರೆ ನಾನು ಎಷ್ಟೋ ಸತಿ ಬೇರೆ ಬೇರೆ ಸ್ಪರ್ಧೆಗಳೆಲ್ಲ ಹೋಗಿದ್ದೀನಿ. ಅವರು ಬಂದಿದ್ದು ಯಾವಾಗ ಅಂದರೆ 1-2 ವರ್ಷ ಟ್ರೈನಿಂಗ್ ಮಾಡಿದ್ದು ಹುಡುಗರು ಬಂದಿದ್ದರು. ಇವರು ಕೇವಲ 3-4 ತಿಂಗಳಲ್ಲೇ ಇಷ್ಟೊಂದು ಫಸ್ಟ್ ಟೈಮ್ಗೆ ಇವರು ಗೋಲ್ಡ್ ಮೆಡಲ್ ತಗೋತಾರಂತ ನಾನು ಆ್ಯಕ್ಚುಲಿ ಅಂದ್ಕೊಂಡೇ ಇರಲಿಲ್ಲ. ಬಟ್ ಅದೇ ಏನು ಬಂತು ಗೋಲ್ಡ್ ಮೆಡಲ್ ತುಂಬ ಖುಷಿ ಆಯಿತು. ಓಕೆ ಸರ್, ಇವತ್ತು ನಡೆದಂಥ ಈ ಸ್ಪರ್ಧೆಯಲ್ಲಿ ಯಾವ್ಯಾವ ಊರಿನ ಮತ್ತು ಯಾವ ಸ್ಕೂಲಿನ ಹುಡುಗರು ಇದ್ದಾರೆ ಸರ್ ನಿಮ್ಮಲ್ಲಿ? ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ ಸರ್, ಬೇರೆ ಬೇರೆ ದೇಶದಿಂದ ಬಂದಿದ್ದಾರೆ. ಹಾಸನ್ ಮತ್ತು ಹಾಸಂ ಮತ್ತು ನೇಪಾಳ, ಬೆಳಗಾವ್, ಮುಂಬೈ, ಗೋವಾ ಎಲ್ಲ ಕಡೆಯಿಂದ ಬಂದಿದ್ದಾರೆ ಸರ್. ನಮ್ಮ ಕಡೆಯಿಂದ ಅಥಣಿ ಈ ರೀತಿ ಎಲ್ಲ ಕಡೆ ವಿದ್ಯಾರ್ಥಿಗಳನ್ನು ಬಂದಿದ್ದಾರೆ, ಇಲ್ಲಿದ್ರೆ ಭಾಗವಹಿಸಿದ್ದಾರೆ. ಓಕೆ, ಇದನ್ನು ಮತ್ತೆ ಮುಂದಿನ ವಿದ್ಯಾರ್ಥಿಗಳಿಗೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಇದು ಕಂಟಿನ್ಯೂ ಮಾಡಬೇಕು, ಮಕ್ಕಳು ಒಂದು ದಿನ ಮಿಸ್ ಮಾಡಲ್ದೇ ಮಾಡಬೇಕು. ಇದು ಕಲಿಯೋದ್ರಿಂದ ಏನಾಗತ್ತಪ್ಪ ಅಂತಂದರೆ ಅವರು ಮೈಂಡ್ ಚುರುಕಾಗುತ್ತೆ, ತುಂಬ ಹುಷಾರಾಗುತ್ತೆ, ಡಿಸಿಪ್ಲಿನ್ ಅನ್ನೋದು ಕಲಿತಾರೆ. ಮತ್ತು ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಳೋದು ಅನ್ನೋದು ಆ ಕಲಿಯನ್ನು ಅವರು ಕಲಿಯೋಕ್ಕೆ ಸಾಧ್ಯ ಆಗ್ತದೆ. ಒಂದು ನಾವು ಬೇರೆ ದೇಶ ಬಿಟ್ಟು ಹೋದರೆ ನಮ್ಮ ಮಕ್ಕಳು ಯಾವುದೇ ಒಂದು ಜಾಬಿಗೆ ಕೆಲಸಕ್ಕೆ ಹೋದರೆ ಮನೆಗೆ ವಾಪಸ್ ಬರ್ತೀನಿ ಅನ್ನೋದು ತಂದೆ ತಾಯಿಗೆ ಒಂದು ಗ್ಯಾರಂಟಿ ಆಗಿಬಿಡುತ್ತೆ ಸರ್. ಇದು ಒಂದು ಕಲೆ ಕರಾಟೆ ಅನ್ನೋದು ಅವ್ರ ಹತ್ರ ಇದ್ದರೆ ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇದು ನಮ್ಮ ಕರಾಟೆ ಸರ್ ಅವರ ಮಾತುಗಳನ್ನು ಆಡ್ತಿರುವಂಥದ್ದು. ಗೋಲ್ಡ್ ಮೆಡಲ್ ಪಡೆದಿರುವಂಥ ವಿಚಾರವಂತೂ ಎಲ್ಲರೂ ಕೂಡ ತುಂಬ ಖುಷಿಯಾಗಿರುವಂಥ ವಿಚಾರಗಳು. ಇಷ್ಟು ಇವತ್ತಿನ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಶಿವರಾಯ್ ಜೊತೆ ಲಕ್ಕನ್ ವಾಯ್ದಂಡಿ. ಕರಾಟೆ ಮಾಸ್ಟರ್ ಇಲ್ಲಿ ಬಂದರು, ಸಂಗೀತ ಮಾಸ್ಟರ್ ಇಲ್ಲಿ ಬಂದರು, ಕುಸ್ತಿ ಮಾಸ್ಟರ್ ಬಂದರು. ಇದರ ಸದುಪಯೋಗ ನಮಗಲ್ಲ ನಿಮಗೆ ಆಯ್ತದ.
ನಿಮಗೊಂದು ಆಟಲಿಕ್ಕೆ ಬೇಕಾದ ನಿಮ್ಮ ಅಪ್ಪ ಒಂದು ಜೋಡಿ ಜಾತ್ರೆಗೆ ಹೋಗಿರ್ತದೆ, ಅದು ಕೊಂಡು ಕೊಡುವುದಕ್ಕ ನೀವು ಬಿಡಂಗಿಲ್ಲ. ಅಳದ್ರಿ ಕರಿತೀರಿ, ನಾನು ತೊಟ್ಲಾಗ ಕೂಡಿಸ್ತೀರಿ, ಆಡ್ತೀರಿ, ಬೇಡ್ತೀರಿ, ತಗೊಂಡು ಸಕ್ಸಸ್ ಆಗ್ತದೆ. ಆದರೆ ಕರಾಟೆ ಮಾಸ್ಟರ್ ಬಂದವರು ಕ್ಲಾಸ್ ಕತ್ತರು ಮತ್ತೆ ಅಂತ ಹೇಳಿದ್ರೆ ನಿಮ್ಮ ಅವಪ್ಪ ನೀವು ಒತ್ತಾಯ ಮಾಡುವಲ್ಲ. ಸಂಗೀತ ಮಾಸ್ಟರ್ ಬಂದವರು ಹೆಸರು ಹತ್ತಿರಿ ಅಂದ್ರೆ ಒಂದು 15-20 ಜನ ಹಚ್ತೀರಿ, ಓದಾರು ಸುಮ್ಮನೆ ಕೂತ್ಬಿಡ್ತಾರೆ. ಅಂದ್ರೆ ನಿಮಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಹೆಂಗ್ ಬರ್ತದೆ ಅಂದ್ರೆ ನೋಡಿ, ಈಗ ಅವ್ರು ಕರಾಟೆ ಬಂದ್ರೆ ಒಂದು 2 ತಿಂಗಳಾಗಿಲ್ಲ, ಇನ್ನೂ 2 ತಿಂಗಳಾಗಿಲ್ಲ. 2 ತಿಂಗಳೊಳಗೆ ಗೋಲ್ಡ್ ಮೆಡಲ್ ಪಡ್ಕೊಂಡು ಬಂದಾರಂದ್ರ ನಮ್ಗೆ ಎಷ್ಟು ಹೆಮ್ಮೆ ಆಗಿರ್ಬೇಕು. ಚಪ್ಪಳ ಆರು ತಿಂಗಳು ಎರಡು ವರ್ಷ ಕಲ್ತ್ರು ಗೋಲ್ಡ್ ಮೆಡಲ್ ಬರಂಗಿಲ್ಲ ಅವ್ರಿಗೆ. ನಾವು ಮುಂಜಾನೆ ಬಂದ್ಕೊಂಡು ನನ್ನ ಕ್ಲಾಸ್ ವಿದ್ಯಾರ್ಥಿ ಹೇಳಿದ ಸರ್ ಅಪೋಸಿಟ್ ಪಾರ್ಟಿ ಬಂದ್ರಿ, ಒಂದ್ ಸ್ವಲ್ಪ ಆಡಿದ್ವಿ, ಒಂದ್ ನಂತರ ಒಂದ್ ಕೀ ಕೊಟ್ವಿ, ಎಲ್ಲಿ ಗರಗರ್ತಿ ತಳ್ಕೊಂಡ್ವಿ. ಅವ್ ಯಾವ ನೋಡ್ಕೊತ ನೇಪಾಳ ಅಂತ ಹೋಗಿ, ನೇಪಾಳ ಇಲ್ಲಿ ಕರ್ನಾಟಕದಲ್ಲಿ ಮತ್ತೆಲ್ಲಿ ಕಾಠ್ಮಂಡು ಮತ್ತೆಲ್ಲೆಲ್ಲೂ ಬಂದಿದ್ರು, ಡೆಲ್ಲಿ, ಆಸಾಮ್, ಹರಿಯಾಣ, ರಾಜಸ್ಥಾನ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ರು ನೋಡ. ಅಂತಲ್ಲಿ ನಮ್ಗೆ ಗ್ರಾಮೀಣ ಪ್ರತಿಭೆ ಗೌರ್ಮೆಂಟ್ದಾಗಾದ್ರೆ ಅವ್ರ ಅವ್ವ ಅಪ್ಪ ಭಾಳ ಸಪೋರ್ಟ್ ಇರ್ತದೆ. ನಮ್ಮ ಗೌರ್ಮೆಂಟ್ದಾಗ ಎಲ್ಲರೂ ಎಲ್ಲ ಸಪೋರ್ಟಿಂಗ್ ಅಲ್ಲ, ಎಲ್ಲದಕ್ಕಿಂತ ಮೊದಲು ನಮ್ಗಿಂತ ಮೊದಲು ನೀವು ಸಪೋರ್ಟ್ ನಮಗೆ ಕೊಡಬೇಕು. ನಾನು ಬಂದು ಕೊಡಲೇ ಅಂದ್ರೆ ನಮ್ಮ ಕೆಸರಾಳ ದೈವ ತೆಗಿದ್ದೆ ನೋಡ. ನಾನು ಅದಕ್ಕೆ ನಮ್ಮ ಕುಸ್ತಿ ಮಾಸ್ಟರ್ ಬಂದ್ರೆ ನೇಪಾಳದಿಂದ ಅಲ್ಲಿಂದ ಇಲ್ಲಿಂದ ತಾಪನ ತರಿಸಿದ್ರಿ, ನಮ್ಮ ಹುಡುಗರು ಹೋಗಿ ಅವ್ರಿಗೆ ಸೋರಿಸಿ ಬಂದಾಗ ನೋಡ್ರಿ, ಅವ್ರಿಗೆ ಭಾರಿ ಖುಷಿ. ದೂರ ದೂರಿಂದ ಪೈಲ್ವಾನ್ ತಂದಿರ್ತಾರೆ, ಸಿರಕ್ಕೆ ಅವ್ರು ಅಲ್ಲಿ ಅದಾರಂದ್ರೆ ಅಲ್ಲಿ ಕುಸ್ತಿ ಐತೆ ಅಂತ ತಿಳ್ಕೊಂಡ್ಬಿಡ್ತು ಏನೋ ಒಂದು.